ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ರಾ ಶೌರ್ಯವನ್ನ ಇಡೀ ದೇಶವೇ ಕೊಂಡಾಡುತ್ತಿದೆ. ಅಷ್ಟೇ ಅಲ್ಲದೆ ತಮ್ಮ ಮಕ್ಕಳಿಗೆ ಅಭಿನಂದನ್ ರಾ ಹೆಸರಿಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಜೈಪುರದ ಡಾಸಾ ಬಳಿಯ ನಿಹಾಲ್ಪುರ್ ನಿವಾಸಿ 26 ವರ್ಷದ ವಿಮಲೇಶ್ ಬೆಂದರ ಶುಕ್ರವಾರ ಬೆಳಿಗ್ಗೆ 3:30 ವೇಳೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಬಳಿಕ ಈಕೆಯ ಪತಿ ಹಾಗೂ ಕುಟುಂಬಸ್ಥರೆಲ್ಲ ಸೇರಿ ಮಗುವಿಗೆ ವಿಂಗ್ ಕಮಾಂಡರ್ ಅಭಿನಂದನ್ ರಾ ಹೆಸರಿಡಲು ನಿರ್ಧರಿಸಿದ್ದಾರೆ. ಭಯೋತ್ಪಾದಕರನ್ನ ಅವರದ್ದೇ ನೆಲದಲ್ಲಿ ಹೊಡೆದು ಹಾಕಿದ್ರೂ ಕೂಡ ಪಾಕಿಸ್ತಾನ ವಿಷಕಾರೋದನ್ನ ನಿಲ್ಲಿಸಿಲ್ಲ. ಇದೀಗ ಭಾರತೀಯ ಭದ್ರತಾ ಪಡೆಯ ಯೋಧರಿಗೆ ನೀಡಲಾಗುವ ರೇಷನ್ನಲ್ಲಿ ವಿಷ ಬೆರೆಸಲು ಪಾಕ್ನ ಐಎಸ್ಐ ಮುಂದಾಗಿದೆಯಂತೆ. ಭಾರತದಲ್ಲಿರುವ ತನ್ನ ಏಜೆಂಟ್ಗಳ ಮೂಲಕ ಸೇನಾ ಯೋಧರ ಊಟೋಪಚಾರಕ್ಕೆ ನೀಡಲಾಗುವ ಪಡಿತರದಲ್ಲಿ ವಿಷ ಬೆರೆಸಲು ಪ್ಲಾನ್ ನಡೆದಿದೆಯಂತೆ. ಈ ಬಗ್ಗೆ ಪಾಕಿಸ್ತಾನ ಮೂಲದ ನಂಬರ್ ಇರುವ ಫೋನ್ಗಳಲ್ಲಿ ಮೆಸೇಜ್ ಹರಿದಾಡ್ತಿದೆ ಅಂತ ಜಮ್ಮು ಮತ್ತು ಕಾಶ್ಮೀರದ ಅಪರಾಧ ಪತ್ತೆ ದಳ ಎಚ್ಚರಿಕೆ ನೀಡಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಮತ್ತೊಂದು ಬ್ಲಾಸ್ಟ್ ನಡೆದಿದೆ. ಸೇನಾ ಯೋಧರನ್ನೇ ಗುರಿಯಾಗಿಸಿಕೊಂಡು ಇಲ್ಲಿನ ರಸ್ತೆಯೊಂದರಲ್ಲಿ ಐಇಡಿಯನ್ನ ಹುಗಿದು ಇಟ್ಟಿದ್ರು. ಆದರೆ ಐಇಡಿ ನಿಗದಿತ ಸಮಯಕ್ಕೂ ಮೊದಲೇ ಸ್ಫೋಟಗೊಂಡಿದ್ರಿಂದ ಆಗುವ ಸಂಭಾವ್ಯ ಅಪಾಯ ತಪ್ಪಿದಂತಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಪುಲ್ವಾಮಾ ಬಳಿಯ ತ್ರಾಲ್ನಲ್ಲಿ ಈ ಬ್ಲಾಸ್ಟ್ ಸಂಭವಿಸಿದೆ. ಘಟನೆಯಲ್ಲಿ ಓರ್ವ ನಾಗರಿಕನಿಗೆ ಗಾಯವಾಗಿದೆ. ಇನ್ನು ಘಟನೆಯ ತೀವ್ರತೆಗೆ ಹತ್ತಿರದಲ್ಲಿನ ಮನೆಯೊಂದರ ಕಿಟಕಿ, ಬಾಗಿಲು, ಗೋಡೆ ಜಖಂಗೊಂಡಿದೆ. ಭಾರತೀಯ ವಾಯುಸೇನೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಬಾಂಬ್ ದಾಳಿ ಮಾಡಿದೆ. ಇದರಿಂದ ಇಲ್ಲಿನ ಫೈನ್ ಮರಗಳು ನಾಶವಾಗಿವೆ. ಅಲ್ಲದೆ ಕೆಲ ಹಕ್ಕಿಗಳು, ಪ್ರಾಣಿಗಳು ಸಾವನ್ನಪ್ಪಿವೆ. ಹೀಗಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತದ ವಿರುದ್ಧ ನಾವು ದೂರು ಸಲ್ಲಿಸುತ್ತೇವೆ ಅಂತ ಪಾಕ್ ಸಚಿವ ಮಲ್ಲಿಕ್ ಅಮೀನ್ ಅಸ್ಲಾಂ ಹೇಳಿದ್ದಾರೆ. ಯುಎನ್ ಜನರಲ್ ಅಸೆಂಬ್ಲಿ ರೆಸಲ್ಯೂಷನ್ 47/37 ಪ್ರಕಾರ ಮಿಲಿಟರಿ ಅವಶ್ಯಕತೆಗಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ ಪರಿಸರ ನಾಶ ನ್ಯಾಯಸಮ್ಮತವಲ್ಲ ಮತ್ತು ಅದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ ಎನ್ನಲಾಗಿದೆ. ಇದನ್ನ ಆಧರಿಸಿ ಪಾಕ್ ಇದೀಗ ಹೊಸ ಖ್ಯಾತೆ ತೆಗೆದಿದೆ. ಪಾಕಿಸ್ತಾನದ ಸಚಿವನಿಂದ ವರ್ಷದ ಅತಿದೊಡ್ಡ ಜೋಕ್ ಒಂದು ಹೊರಬಿದ್ದಿದೆ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ರನ್ನ ರಿಲೀಸ್ ಮಾಡಿದ್ದು ಶಾಂತಿಯ ಪ್ರತೀಕವಾಗಿದ್ದು ಈ ನಿರ್ಧಾರ ಕೈಗೊಂಡ ಇಮ್ರಾನ್ ಖಾನ್ಗೆ ನೊಬೆಲ್ ಶಾಂತಿ ನೀಡಬೇಕು ಅಂತ ಪಾಕ್ನ ಪ್ರಸಾರ ಮತ್ತು ಮಾಹಿತಿ ಸಚಿವ ಫವಾದ್ ಖಾನ್ ಚೌಧರಿ ಆಗ್ರಹಿಸಿದ್ದಾರೆ. ಇಲ್ಲಿನ ಸಂಸತ್ ಅಧಿವೇಶನದಲ್ಲಿ ಈ ಪ್ರಸ್ತಾಪ ಮಾಡಿರುವ ಚೌಧರಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಿದ್ದಾರೆ. ನೌಕರರಿಗೆ ಸಿಗುವ ವೇತನದಲ್ಲಿ ಪ್ರತಿ ತಿಂಗಳು ಪಿಎಫ್ ಕಟ್ ಮಾಡುವಾಗ ಇನ್ಮುಂದೆ ಮೂಲ ವೇತನದ ಜೊತೆ ವಿಶೇಷ ಭತ್ಯೆಯ ಮೊತ್ತವನ್ನು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ಆದೇಶ ನೀಡಿದೆ. ಈ ಸಂಬಂಧ ಪ್ರಕರಣವೊಂದರ ವಿಚಾರಣೆ ನಡೆಸಿದ ಜಸ್ಟಿಸ್ ಅರುಣ್ ಮಿಶ್ರಾ ಮತ್ತು ನವೀನ್ ಸಿನ್ಹಾ ನೇತೃತ್ವದ ದ್ವಿಸದಸ್ಯ ಪೀಠ ಇನ್ಮುಂದೆ ನೌಕರರ ಮೂಲ ವೇತನದ ಜೊತೆ ಸ್ಪೆಷಲ್ ಅಲೋವೆನ್ಸ್ ಅನ್ನು ಸೇರಿಸಿ ಬಳಿಕ ಅದರಲ್ಲಿ ಭವಿಷ್ಯ ನಿಧಿ ಮೊತ್ತವನ್ನು ಕಡಿತಗೊಳಿಸುವಂತೆ ಆದೇಶಿಸಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧಿಸೋದು ಪಕ್ಕಾ ಆದ ಬೆನ್ನಲ್ಲೇ ಸುಮಲತಾ ಅಂಬರೀಷ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರ ಪ್ರವಾಸ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿರುವ ಕೆಆರ್ ನಗರದಲ್ಲಿ ಸುಮಲತಾ ಪ್ರವಾಸ ಕೈಗೊಂಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಕೆಆರ್ ನಗರಕ್ಕೆ ತೆರಳುವ ಮೊದಲು ಸುಮಲತಾ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಸುತ್ತೂರು ಶಿವರಾತ್ರೀಶ್ವರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಬೇಸಿಗೆ ಆರಂಭಕ್ಕೂ ಮುನ್ನ ಎಲ್ಲಾ ಗಿಡ ಮರಗಳಲ್ಲಿ ಎಲೆಗಳು ಉದುರಲು ಶುರುವಾಗುತ್ತೆ. ಮರದಲ್ಲಿರುವ ಎಲ್ಲಾ ಎಲೆಗಳು ಉದುರಿದ ನಂತರ ಹಳದಿ ಸೀರೆಯುಟ್ಟಂತೆ ಕಂಗೊಳಿಸೋ ಈ ಮರ ತುಂಬಾನೇ ವಿಶೇಷ. ಟಬೂಬಿಯಾ ಗೋಯಾ ಖಾನ್ ಹೆಸರಿನ ಈ ಮರಗಳು ತನ್ನೆಲ್ಲಾ ಎಲೆಗಳನ್ನ ಉದುರಿಸಿಕೊಳ್ಳುತ್ತವೆ. ಬಳಿಕ ರೆಂಬೆ ಕೊಂಬೆಗಳಲ್ಲಿ ಮೊಗ್ಗು ಕುಡಿ ಒಡೆದು ಹಳದಿ ಹೂಗಳು ಅರಳುತ್ತವೆ. ಹಳದಿ ಬಣ್ಣದಲ್ಲಿ ಹೊಳೆವ ಈ ಮರಗಳನ್ನ ನೋಡಲೆಂದೇ ಕಬ್ಬನ್ ಪಾರ್ಕ್ಗೆ 100 ಮಂದಿ ಬರುತ್ತಾರೆ. ನಿಮಗೂ ಟಬೂಬಿಯಾ ಗೋಯಾ ಖಾನ್ನ ಸೌಂದರ್ಯ ಸವಿಯಬೇಕಂತಿದ್ರೆ ಕಬ್ಬನ್ ಪಾರ್ಕ್ಗೆ ವಿಸಿಟ್ ಮಾಡಿ. ನಟ ಸಾರ್ವಭೌಮ ಸಿನಿಮಾದ ಭರ್ಜರಿ ಸಕ್ಸಸ್ ನಲ್ಲಿರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವರತ್ನ ಚಿತ್ರ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಮಧ್ಯೆ ಮಾರ್ಚ್ 1 ನಟ ಸಾರ್ವಭೌಮ ಸಿನಿಮಾದ ಸಕ್ಸಸ್ ಟೂರ್ ಮಾಡ್ತಿರೋ ಅವರು ಅಭಿಮಾನಿಗಳಿಗೆ ಮೆಸೇಜ್ ಒಂದನ್ನ ರವಾನಿಸಿದ್ದಾರೆ. ಸಮಯ ಕಡಿಮೆ ಇರೋದ್ರಿಂದ ಹಾವೇರಿ, ದಾವಣಗೆರೆ, ರಾಣಿಬೆನ್ನೂರು, ಚಿತ್ರದುರ್ಗ ಮತ್ತು ತುಮಕೂರಿಗೆ ಸದ್ಯ ಭೇಟಿ ಮಾಡಲಿದ್ದು ಉಳಿದ ಜಾಗಗಳಿಗೆ ಮತ್ತೆ ಭೇಟಿ ನೀಡ್ತೀನಿ ಅಂತ ಫ್ಯಾನ್ಸ್ಗೆ ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಹೇಮಂತ್ ರಾವ್ ನಿರ್ದೇಶನದಲ್ಲಿ ಮೂಡು ಬರುತ್ತಿರುವ ಕವಲುದಾರಿ ಚಿತ್ರ ಸೆನ್ಸಾರ್ ಮುಗಿಸಿದ್ದು ಯುಎ ಸರ್ಟಿಫಿಕೇಟ್ ಪಡೆದುಕೊಂಡಿದೆ. ಅದೂ ಕೂಡ ಒಂದೇ ಒಂದು ಕಟ್ಟಿಲ್ಲದೆ. ಈ ಬಗ್ಗೆ ಪುನೀತ್ ರಾಜ್ಕುಮಾರ್ ಟ್ವೀಟ್ ಮಾಡಿದ್ದು ಚಿತ್ರಕ್ಕೆ ಸೆನ್ಸಾರ್ ಆಗಿದೆ, ಆದಷ್ಟು ಬೇಗ ಚಿತ್ರ ರಿಲೀಸ್ ಮಾಡ್ತೀವಿ ಎಂದಿದ್ದಾರೆ. ಇನ್ನು ಇದೇ 5 ಸಿನಿಮಾದ ಆಡಿಯೋ ಅಪ್ಪು ಅವರ ಪಿಆರ್ಕೆ ಆಡಿಯೋದಲ್ಲಿ ರಿಲೀಸ್ ಆಗಲಿದೆ. ಇನ್ನು ಸಿನಿಮಾದಲ್ಲಿ ನಟ ರಿಷಿ ಹಾಗೂ ಅನಂತ್ನಾಗ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸುತ್ತಿದ್ದಾರೆ.